ಜನಾರ್ದನ ರೆಡ್ಡಿಗೆ ನಾವು ಸೀಟ್ ಕೊಟ್ಟಿಲ್ಲ, ಅವರು ಕೇಳುವೂ ಇಲ್ಲ ಅಂತ ಹಾಸನದಲ್ಲಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಅವರ ಸಹಾಯದಿಂದ 10ರಿಂದ 15 ಸೀಟನ್ನು ಗೆಲ್ತೀವಿ, ಅಮಿತ್ ಶಾ ನಮಗೆ ಸಹಾಯವಾಗುವುದಾದರೆ ವಿರೋಧಿಗಳ ನೆರವನ್ನು ಪಡೆಯಿರಿ ಅಂತ ಹೇಳಿದರು, ಹಾಗಾಗಿ ಅವರ ನೆರವನ್ನು ಪಡೆದಿದ್ದೀವಿ ಅಂತ ಬಿಎಸ್ವೈ ತಿಳಿಸಿದ್ದಾರೆ. ಇನ್ನು ಜೆಡಿಎಸ್ ಜೊತೆ ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ಮಾಡಿಕೊಂಡಿಲ್ಲ, ವಿಜಯೇಂದ್ರ ಸ್ಪರ್ಧೆ ಬೇಡ ಅನ್ನೋದು ರಾಷ್ಟ್ರ ನಾಯಕರ ತೀರ್ಮಾನ, ತಂದೆ ಮಗನ ಸ್ಪರ್ಧೆ ಬೇಡ ಅಂತ ಹೇಳಿದ್ದಕ್ಕೆ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಅಂತ ತಿಳಿಸಿದ್ದಾರೆ. ಶ್ರೀ ಜನಾರ್ದನ ರೆಡ್ಡಿಗೆ ನಾವೇನು ಸೀಟ್ ಕೊಟ್ಟಿಲ್ಲ, ಅವ್ರ ಬೆಂಬಲಿಗರೆಲ್ಲ ಯಾರು ಗೆದ್ದು ಬರ್ತಾರೆ ಅವ್ರಿಗೆ ಗೆದ್ದು ಕೊಟ್ಟಿದ್ದೇವೆ. ನಾವು 150 ಸೀಟ್ ಗೆಲ್ಲಬೇಕು, ಅದು ಮುಖ್ಯವಾಗಿರುವಂತಹದ್ದು, ಆ ದೃಷ್ಟಿಯಿಂದ ಕೊಟ್ಟಿದ್ದು. ಅಮಿತ್ ಶಾಜಿ ಅವರು ಹೇಳಿರುವಂತಹದ್ದು, ಜನಾರ್ದನ್ ರೆಡ್ಡಿ ಸೀಟ್ ಕೊಡೋ ಪ್ರಶ್ನೆ ಇಲ್ಲ, ಅವ್ರಿಗೇನು ಸಂಬಂಧ ಇಲ್ಲ ಅಂತ ಹೇಳಿದರೆ ಹೊರತು ಅವರ ಬೆಂಬಲ ತಗೊಂಡು ಬಿಜೆಪಿ ಗೆಲ್ಲಕ್ಕೆ ನಮ್ಮ ವಿರೋಧಿಗಳು ಬಂದು ನನ್ನ ಸಹಕಾರ ಕೊಟ್ಟರು, ಅವರ ಸಹಕಾರ ತಗೊಂಡು ಬಿಜೆಪಿ ಗೆಲ್ಲಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಾವು 224 ಕ್ಷೇತ್ರಕ್ಕೂ ಸ್ಪರ್ಧೆ ಮಾಡ್ತಾ ಇದ್ದೇವೆ, ಯಾವುದೇ ರೀತಿಯ ಹೊಂದಾಣಿಕೆ ಜೆಡಿಎಸ್ ಜೊತೆಗಿಲ್ಲ. ನಾವು ಸ್ಪಷ್ಟ ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡ್ತೀವಿ. ಎಸ್, ಹಲವಾರು ದಿನಗಳಿಂದ ಅಂದರೆ ಗಣಿತಣಿ ಜನಾರ್ದನ ರೆಡ್ಡಿ ಅವರು ಎಲ್ಲೋ ಒಂದು ಕಡೆ ಪ್ರಚಾರ ಕಾರ್ಯದಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ ಬಿಜೆಪಿ ಪರವಾಗಿ ಅಂತ ಹೇಳುವಾಗ ಸಾಕಷ್ಟು ಮಾತುಗಳು ಎದ್ದಿದ್ವು. ಪ್ರಮುಖವಾಗಿ ಅಂದರೆ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರನ್ನು ಯಾವ ರೀತಿಯಾಗಿ ಅಂದರೆ ಅವರ ಮೇಲೆ ಸಾಕಷ್ಟು ಆರೋಪವೂ ಇರೋದ್ರಿಂದ ಯಾವ ರೀತಿಯಾಗಿ ಅವರನ್ನು ಬಿಜೆಪಿ ಪರವಾಗಿ ನಿಲ್ಲಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇತ್ತು. ಆದರೆ ಬಿಜೆಪಿಯ ಕೆಲವು ವಕ್ತಾರರು ಕೂಡ ಅದಕ್ಕೆ ಸ್ಪಷ್ಟನೆಯನ್ನು ನೀಡಿದರು, ಇಲ್ಲ ನಾವು ಅವರಿಗೇನು ಇನ್ವಿಟೇಷನ್ ಕೊಟ್ಟಿಲ್ಲ, ಅವರಾಗೆ ಬರ್ತಿದ್ದಾರೆ, ಅವ್ರು ಹೆಲ್ಪ್ ಮಾಡ್ತಿದ್ದಾರೆ ಅನ್ನುವಂಥ ಸ್ಪಷ್ಟನೆ ನೀಡಿದರು. ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂಥ ಬಿಎಸ್ ಯಡಿಯೂರಪ್ಪನವರು ಹಾಸನದಲ್ಲಿ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಒಂದು ಕಡೆ ಸಾಕಷ್ಟು ಕೆಲವು ದಿನಗಳ ಹಿಂದೆ ಪರಿವರ್ತನಾ ರ್ಯಾಲಿಯಲ್ಲಿ ಕೂಡ ಸಾಕಷ್ಟು ವಿಚಾರಗಳು ಮಾತಾಡ್ತಾ ಅಮಿತ್ ಶಾ ಅವರು ಒಂದು ಮಾತನ್ನು ಹೇಳಿದರು, ಜನಾರ್ದನ ರೆಡ್ಡಿಗೂ ಬಿಜೆಪಿಗೂ ಸಂಬಂಧ ಇಲ್ಲ, ಅವರು ನಮಗೂ ಅವ್ರಿಗೂ ಸಂಬಂಧವೇ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಇವತ್ತು ಸ್ವತಃ ಅಮಿತ್ ಶಾ ಅವರೇ ಹೇಳಿದ್ದಾರೆ, ಒಂದು ವೇಳೆ ಜನಾರ್ದನ ರೆಡ್ಡಿಯವರ ಸಹಾಯ ಪಡೆಯೋದಾದರೆ ಪಡೀರಿ ಅನ್ನೋದನ್ನು ಅವರೇ ಪರ್ಮಿಷನ್ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಬಿಎಸ್ವೈ ಅವರು ಹೇಳಿದ್ದಾರೆ. ಎಸ್, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಸುನಿಲ್. ಎಸ್ ಸುನಿಲ್, ಒಂದು ಕಳೆದ ದಿನಗಳ ಹಿಂದೆ ಅಮಿತ್ ಶಾ ಅವರು ಸ್ಪಷ್ಟನೆ ನೀಡಿದರು ಬಿಜೆಪಿಗೂ ಜನಾರ್ದನ ರೆಡ್ಡಿಯವ್ರಿಗೂ ಸಂಬಂಧ ಇಲ್ಲ ಅಂತ. ಆದರೆ ಇವತ್ತು ಬಿಎಸ್ವೈ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಅಮಿತ್ ಶಾ ಅವರೇ ಸ್ವತಃ ಹೇಳಿದರು ಸಹಾಯ ಆಗೋದಾದ್ರೆ ಪಡ್ಕೊಳ್ಳಿ ಅಂತ. ಏನಿದು ಕಾಂಟ್ರಡಿಕ್ಷನ್ ಸ್ಟೇಟ್ಮೆಂಟು? ಸುನಿಲ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಸಂಪರ್ಕ ಕಡಿತಗೊಂಡಿದೆ, ಮತ್ತೆ ನಾವು ಅವರನ್ನು ಸಂಪರ್ಕಿಸುವ ಪ್ರಯತ್ನವನ್ನು ಮಾಡ್ತೀವಿ. ವೀಕ್ಷಕರೇ, ಇಲ್ಲಿ ಹೇಳಿದ ಹಾಗೆ ಅಂದರೆ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರ ಮೇಲೆ ಸಾಕಷ್ಟು ಅಕ್ರಮದ ಆರೋಪ, ಅಕ್ರಮ ಗಣಿಗಾರಿಕೆ ಆರೋಪದ ಮೇಲೆ ಅವರು ಜೈಲಿಗೂ ಕೂಡ ಹೋಗಿ ಬಂದಿದ್ದಾರೆ. ಸೊ ಹೀಗೆಲ್ಲ ಇರಬೇಕಾದ್ರೆ ಭ್ರಷ್ಟಾಚಾರಿಗಳನ್ನು ಹತ್ರ ಸೇರಿಸ್ಕೊಳ್ತೀರಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಮಾಧ್ಯಮದವರು ಮಾಡಿದಾಗ ಈ ಹಿಂದೆ ಅಮಿತ್ ಶಾ ಅವರು ಸ್ಪಷ್ಟನೆ ನೀಡಿದರು, ಜನಾರ್ದನ ರೆಡ್ಡಿಗೂ ಬಿಜೆಪಿಗೂ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಇವತ್ತು ಹಾಸನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ಯಡಿಯೂರಪ್ಪನವರು ಸಹಾಯ ಬೇಕಾದ್ರೆ ಪಡ್ಕೊಳ್ಳಿ ಅನ್ನುವಂಥ ಮಾತನ್ನು ಸ್ವತಃ ಅಮಿತ್ ಶಾ ಹೇಳಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ.